ನಮಸ್ಕಾರ ನಾನು ಸಂತೋಷ್ ಅಂತ ಸುರಣ್ಣ ಕಾಲೇಜಲ್ಲಿ ಡೀನ್ ಆಗಿದ್ದೀನಿ ನಾವು ಎಪ್ಪತ್ತನೇ ಗಣರಾಜ್ಯೋತ್ಸವನ ಇಪ್ಪತ್ತಾರನೇ ತಾರೀಕು ಆಚರಿಸ್ತಾ ಇದ್ದೀವಿ ನಾಳೆ ಸೊ ಈ ಪ್ರಯುಕ್ತ ನಮ್ಮ ಯುವ ಪೀಳಿಗೆಗೆ ಏನು ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ ಸುತ್ತಮುತ್ತಲು ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಜ್ಞಾನ ಸಿಗೋದು ಬೇರೆ ಎಲ್ಲ ಬೇಡ್ದಿರೋ ವಿಷಯದಲ್ಲಿ ಸಿಗುತ್ತೆ ಆದರೆ ನಾವು ಮಹಾಭಾರತ ಓದ್ಬೋದು ರಾಮಾಯಣ ಓದ್ಬೋದು ಭಗವದ್ಗೀತೆ ಓದ್ಬೋದು ಸಿಲೆಬಸ್ಸಲ್ಲಿರೋ ಬುಕ್ಸನ್ನು ಓದ್ಬೋದು ಬೇರೆಲ್ಲ ತಿಳ್ಕೊಂಡಿರ್ತೀವಿ ಆದರೆ ಯಾವ ವರ್ಷದಲ್ಲೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿಲ್ಲ ಎಲ್ಲೂ ಹೇಳ್ಕೊಡೋದು ಸಹ ಇಲ್ಲ ಇವಾಗಿನ ಇವಾಗಿನ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಕಾನ್ಸ್ಟಿಟ್ಯೂಷನ್ನ ಚೆನ್ನಾಗಿ ತಿಳ್ಕೊಂಡು ಎಸ್ಪೆಷಲಿ ನಮ್ಮ ಏಜ್ಗೆ ವಿದ್ಯಾರ್ಥಿಗಳಿಗೆ ಏನೇನು ಫಂಡಮೆಂಟಲ್ ರೈಟ್ಸ್ ಇದೆ ಅದೆಲ್ಲ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿದೆ ಈ ಗಣರಾಜ್ಯೋತ್ಸವ ದಿವಸ ನಾವೆಲ್ಲರೂ ಸೇರಿಕೊಂಡು ಒನ್ ಈ ಕಾನ್ಸ್ಟಿಟ್ಯೂಷನ್ದು ಕೆಲವು ಲಾಸ್ ಅಟ್ ತಿಳ್ಕೊಳ್ಳೋಣ ಇದು ಲೆಟ್ ದಿಸ್ ಬಿ ದ ರೆಸೊಲ್ಯೂಷನ್ ಫಾರ್ ದ ಇಯರ್ ಸೊ ನಮ್ಮ ಸುರಾಣ ಕಾಲೇಜ್ ಸಂಸ್ಥೆ ಇದೀಗ ಇಪ್ಪತ್ತೈದು ವರ್ಷ ಪೂರ್ಣಗೊಳಿಸಿದೆ ನಮ್ಮದು ಮೇನ್ ಬ್ರ್ಯಾಂಚ್ ಬಂದು ಸೌತ್ ಎಂಡ್ ಸರ್ಕಲಲ್ಲಿದೆ ಸುರಾಣ ಕಾಲೇಜ್ ಅಂತ ಇದು ನಮ್ಮ ಕೆಂಗೇರಿಯಲ್ಲಿರೋದು ಎರಡನೇ ಬ್ರ್ಯಾಂಚು ಅದೇ ಥರ ಚಂದಾಪುರದಲ್ಲಿ ಸುರಾಣ ವಿದ್ಯಾಲಯ ವಿದ್ಯಾಲಯ ಅಂತ ಒಂದು ಸ್ಕೂಲ್ ಇದೆ ಪೀಣ್ಯಾದಲ್ಲಿ ಒಂದು ಸು ಸುರಾಣ ಕಾಲೇಜಿದೆ ಒಟ್ಟು ನಮ್ಮದು ನಾಲ್ಕು ಸಂಸ್ಥೆಗಳಿದೆ ಇಪ್ಪತ್ತೈದು ವರ್ಷದಿಂದ ನಮ್ಮ ಮ್ಯಾನೇಜ್ಮೆಂಟ್ ಟ್ರಸ್ಟಿಯಾದ ಅರ್ಚನಾ ಮೇಡಮ್ ಅವರು ಎಲ್ಲ ಥರದ ಎಲ್ಲ ವರ್ಗದ ಮಕ್ಕಳಿಗೆ ಎಜುಕೇಷನ್ ಸಿಗಬೇಕು ಅಂತ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ಬರೋ ಪ್ರತಿಯೊಂದು ಮಗು ಇಲ್ಲಿ ಬಂದು ಸೇರಿಕೊಂಡಾದಮೇಲೆ ಬರೀ ವಿದ್ಯೆ ಒಂದೇ ಅಲ್ಲ ಹೊರಗಡೆ ಹೋಗಬೇಕಾದ್ರೆ ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡೋ ಥರ ಪ್ರಿಪೇರ್ ಮಾಡಿ ಕಳಿಸೋದು ನಮ್ಮ ಧ್ಯೇಯ ಆಗಿರುತ್ತೆ ಸೊ ಇದನ್ನು ನಾವು ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಳ್ತಾ ಬರ್ತಿದ್ದೀವಿ ಮುಂಚೆ ನಾವು ಶುರು ಮಾಡಿದಾಗ ಇಲ್ಲಿ ಸಾಕಷ್ಟು ಈ ಬ್ರ್ಯಾಂಚ್ ಶುರು ಮಾಡಿದಾಗ ಇಲ್ಲಿ ಜನಸಂಖ್ಯೆ ಇರಲಿಲ್ಲ ಯಾರಿಗೂ ಅಷ್ಟು ಇದ್ರ ಬಗ್ಗೆ ಪರಿಚಯ ಇರಲಿಲ್ಲ ಆದರೆ ಇವಾಗ ನಮ್ಮ ಸಂಸ್ಥೆ ಎಷ್ಟು ಬೆಳೆದಿದೆ ಅಂದರೆ ಒಟ್ಟು ಇಲ್ಲಿ ಒಂದು ದಿವಸದಲ್ಲಿ ಸಾವಿರ ಜನ ಮಕ್ಕಳು ಈ ಕ್ಯಾಂಪಸ್ಸಲ್ಲಿ ಬಂದಿರ್ತಾರೆ ಅದು ಬಿಟ್ಟು ಫ್ಯಾಕಲ್ಟೀಸು ಎಲ್ಲ ಸೇರಿ ಒಂದು ಇನ್ನೂರೈವತ್ತು ಜನ ಇರ್ತೀವಿ ಸುತ್ತಮುತ್ತಲು ಏರಿಯಾದಲ್ಲಿ ಒಂದು ಒಳ್ಳೆಯ ಗೌರವವನ್ನು ನಮ್ಮ ಕಾಲೇಜು ಪಡ್ಕೊಂಡಿದೆ ಅದಕ್ಕೆ ಇಲ್ಲಿರೋ ಕೆಂಗೇರಿ ಸುತ್ತಮುತ್ತ ನಾಗರಿಕರಿಗೆ ಜನರಿಗೆ ನಾವು ಆಭಾರಿಗಳಾಗಿರ್ತೀವಿ